ಸೆಮಿಕಂಡಕ್ಟರ್ ಫ್ಯಾಬ್ಲೆಸ್ ಆಕ್ಸಿಲರೇಟರ್ ಲ್ಯಾಬ್ನ ನೂತನ ವಿನ್ಯಾಸದ ಸೆಮಿಕಂಡಕ್ಟರ್ ಚಿಪ್ ಅನ್ನು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಕರ್ನಾಟಕ ಬಳಿಕ ಅವರು ಜಾಗತಿಕವಾಗಿ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಉತ್ಪನ್ನಗಳನ್ನು ಮತ್ತು ಉಪಕರಣಗಳನ್ನು ಆಮದು ಮಾಡಿಕೊಳ್ಳುವಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ಡಿಜಿಟಲ್ ತಂತ್ರಜ್ಞಾನ ವಿಚಾರವಾಗಿ ಕೌಶಲ್ಯಭರಿತ ಮಾನವ ಸಂಪನ್ಮೂಲ ದೇಶದಲ್ಲಿದ್ದು ಅದನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಬೇಕಾಗಿದೆ ಎಂದರು. ರಾಜ್ಯದಲ್ಲಿ ಮಾಹಿತಿ ಹಾಗೂ ತಂತ್ರಜ್ಞಾನ ಕುರಿತ ಕೌಶಲ್ಯಗಳ ತರಬೇತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸೆಮಿಕಂಡಕ್ಟರ್ ಕ್ಷೇತ್ರದ ಉದ್ಯಮದಾರರಿಗೆ ಹಾಗೂ ನವ ಉದ್ಯಮಿಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಫ್ಯಾಬ್ಲೆಸ್ ಸೆಮಿಕಂಡಕ್ಟರ್ನ ಪ್ರಮುಖ ನವೋದ್ಯಮವಾದ ಬೆಂಗಳೂರಿನ ಕ್ಯಾಲಿಗೋ ಟೆಕ್ನಾಲಜೀಸ್ ನೂತನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಸೆಮಿಕಂಡಕ್ಟರ್ನ ಚಿಪ್ ಅನ್ನು ತಯಾರಿಸಿದೆ. ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವಾರು ತಂತ್ರಜ್ಞಾನಗಳನ್ನು ಇದು ಒಳಗೊಂಡಿದೆ ಎಂದರು. ಬಿಕಾಸ್ ಆಫ್ ರ್ಯಾಪಿಡ್ ಅಡಾಪ್ಷನ್ ಆಫ್ ಅಂಡ್ ಪೆನಿಟ್ರೇಷನ್ ಆಫ್ ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಟೆಕ್ನಾಲಜೀಸ್, ಈಗ 5G ಇರ್ಬೋದು, ಈಗ ಮುಂದೆ 6G ಇರ್ಬೋದು, ನಿಮ್ಮ ಇಂಟರ್ನೆಟ್ ಆಫ್ ಥಿಂಗ್ಸ್ ಇರ್ಬೋದು, ಮೊಬೈಲ್ ಪೆನಿಟ್ರೇಷನ್ ಇರ್ಬೋದು, ನಮ್ಮ ಎಲೆಕ್ಟ್ರಾನಿಕ್ಸ್ ಕನ್ಸಂಪ್ಷನ್ ಮಾರ್ಕೆಟ್ ಎಷ್ಟಾಗುತ್ತೆ ಅಂದರೆ ವಿತಿನ್ $20-25 ಇಟ್ ಇಸ್ ಗೋಯಿಂಗ್ ಟು ಬಿ $400 billion. ಅದು ನಮ್ಮ ದೇಶದ್ದು $400 billion ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಕನ್ಸಂಪ್ಷನ್ ಇರ್ತದೆ. $64 billion ಮುಂದಿನ 2 ವರ್ಷದಲ್ಲಿ ಬರೀ ಸೆಮಿಕಂಡಕ್ಟರ್ ಇದು ಇರುತ್ತೆ. ಅದಕ್ಕೋಸ್ಕರನೇ ನಾವು ನಮ್ಮ